ಬಿ ಎ 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಷಟ್ಪದಿ ಕಾವ್ಯ ಸಂಗ್ರಹದಲ್ಲಿ ಬರುವಂತಹ ಈ ಹಿಂದೆ ಹರಿಶ್ಚಂದ್ರ ಕಾವ್ಯದಲ್ಲಿರುವ ವಸಿಷ್ಠ ಮತ್ತು ವಿಶ್ವಾಮಿತ್ರರ ಇಬ್ಬರ ನಡುವೆ ನಡೆಯುವ ಒಂದು ಸಂವಾದ ಕುರಿತು ನಾನು ಮಾಹಿತಿ ನೀಡಿದ್ದೆ. ಸೊ ಅದು ಆದ ನಂತರ ಈಗ ಚಾಮರಸ ಕವಿಯ ಒಂದು ಪ್ರಭುಲಿಂಗ ಲೀಲೆಯಿಂದ ಅಲ್ಲಿ ಬರುವ ಒಂದು ಮಾಯಾ ಕೋಲಾಹಲ ಪ್ರಸಂಗದ ಬಗ್ಗೆ ನಿಮಗೆ ನನ್ನ ಮಾಹಿತಿ ನೀಡಬೇಕಾಗತ್ತೆ. ಇಲ್ಲಿನೂ ಸಹ ಸುಮಾರು 15 ಪದ್ಯಗಳಲ್ಲಿ ಮಾಯಾ ಕೋಲಾಹಲದ ಪ್ರಸಂಗವನ್ನು ಇಲ್ಲಿ ಕವಿ ಯಾವ ರೀತಿ ಬಣ್ಣಿಸಿದ್ದಾನೆ, ಸೊ ಆ ವಿಚಾರವಾಗಿಯೇ ನಾವಿಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಒಂದು ಪೂರ್ವದಲ್ಲಿ, ಅಂದರೆ ವಿಷಯಕ್ಕೆ ನಾವು ಹೋಗುವ ಪೂರ್ವದಲ್ಲಿ, ಪ್ರಭುಲಿಂಗ ಲೀಲೆಯನ್ನು ಬರೆದಿರುವ ಚಾಮರಸನ ಕುರಿತಾಗಿ ನಾವು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಚಾಮರಸ ಯಾರು, ಎಲ್ಲಿ ಜನಿಸಿದ, ಸೊ ಅವನ ಒಂದು ಕಾವ್ಯದ ವಸ್ತು ವಿಷಯ ಏನು, ಸೊ ಹೀಗೆ ಈ ಎಲ್ಲ ಸಂಗತಿಗಳನ್ನು ನಾವಿಂದು ಅರಿತುಕೊಳ್ಳೋದು ಭಾಳ ಉತ್ತಮ ವಿಷಯ ಅಂತ ಹೇಳ್ತೀನಿ. 10 ಮತ್ತು 12ನೆಯ ಶತಮಾನದ ನಂತರ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಮಹತ್ವಪೂರ್ಣದ ಒಂದು ಕಾಲಘಟ್ಟವೆಂದರೆ ಅದು 15ನೇ ಶತಮಾನ. ಈ ವೇಳೆಯಲ್ಲಿ ಪರಕೀಯರ ದಾಳಿ ಮತ್ತು ಧಾರ್ಮಿಕ ಸ್ಥಿತ್ಯಾಂತರಗಳಿಂದ ತತ್ತರಿಸು ಹೋಗಿದ್ದ ಕರ್ನಾಟಕದ ಒಂದು ಜನತೆಗೆ 15ನೆಯ ಶತಮಾನದ ಪೂರ್ವಾರ್ಧದಲ್ಲಿ ವಿಜಯನಗರದ ಸ್ಥಾಪನೆಯಿಂದಾಗಿ ಸ್ವಲ್ಪ ನೆಮ್ಮದಿ ಸಿಕ್ಕಿತ್ತು. ಅಂದರೆ ಬೇರೆಯವರ ಆಳ್ವಿಕೆಯ ಕಾಲದಿಂದ ಜನಸಾಮಾನ್ಯರ ಒಂದು ಗತಿ, ಜನಸಾಮಾನ್ಯರ ಸ್ಥಿತಿ ತುಂಬ ಒಂಥರ ಅಲೋಲ ಕಲೋಲವಾಗಿತ್ತು. ಆ ವೇಳೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ನೆಮ್ಮದಿಯ ಉಸಿರನ್ನು ಆಡಲು ನಮಗೆ ಅವಕಾಶ ಮಾಡಿಕೊಟ್ಟಿತ್ತು. ಅವಸಾನದ ಅಂಚಿನಲ್ಲಿದ್ದ ವಚನ, ಕೀರ್ತನೆ, ಕಾವ್ಯ, ಪುರಾಣ ರಚನೆಯ ಜೊತೆಗೆ ಸಾಹಿತ್ಯ ವಲಯಕ್ಕೆ ಪ್ರೌಢದೇವರಾಯನ ಕಾಲದಲ್ಲಿ ಒಂದು ಪುನರ್ಜೀವನ ಸಿಕ್ಕಂತಾಯಿತು. ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿ ಇಂಥ ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳು ಸಹ ಪ್ರಾರಂಭವಾಯಿತು. ಈ ಕಾಲದಲ್ಲಿ ವಚನ ಸಾಹಿತ್ಯದ ಸಂರಕ್ಷಣೆ ಸಂಪಾದನೆಯ ಕಾರ್ಯಗಳಿಗೆ ಪ್ರೋತ್ಸಾಹದೊಂದಿಗೆ ಹೊಸದಾದ ಒಂದು ಚಾಲನೆಯೂ ಸಹ ಇಲ್ಲಿ ಸಿಕ್ಕಿತ್ತು. ಈ ಟೈಮಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಧರ್ಮಕ್ಕೆ ರಾಜಧರ್ಮದ ಸ್ಥಾನಮಾನ ದೊರಕುವುದೊಂದಿಗೆ ವಿಜಯನಗರವು ಕಲ್ಯಾಣ ನಗರವಾಯಿತು. ಆಯ್ತಲ್ಲದೆ ವೀರಶೈವ ಸಾಹಿತ್ಯದ ಸುಗ್ಗಿಯ ಪುನಃ ಅದು ಆರಂಭವಾದ ಕಾಲಘಟ್ಟ. ಶರಣರ ವಚನ ಸಾಹಿತ್ಯದ ಭಾವ, ಭಾಷೆ ಮತ್ತು ರೂಪಗಳನ್ನು ಹಿಡಿದುಕೊಂಡು ಹರಿಹರ ರಾಘವಾಂಕ ಕವಿಗಳು ರೂಪಿಸಿದ ಕಾವ್ಯ ಪಥದ ಮೇಲೆಯೇ ಸಾಹಿತ್ಯ ರಥವನ್ನು ಚಲಿಸಿದ್ದ ಆ ಕಾಲದಲ್ಲಿ ಪ್ರತಿಭಾವಂತ ಕವಿ ಚಾಮರಸ. ಈ ಚಾಮರಸ ಒಬ್ಬ ಶಿವಕವಿ. ಈವರೆಗೆ ಇವನ ಪರಿಚಯವಾಗಿ ಹೆಚ್ಚು ಮಾಹಿತಿ ನಮಗೆ ತಿಳಿದಿಲ್ಲ. ಸ್ವಲ್ಪ ಅಸ್ಪಷ್ಟ ವಿಚಾರಗಳು ಕಂಡುಬರ್ತವೆ ಮತ್ತು ಇವನ ಹಿನ್ನೆಲೆ ಸ್ವಲ್ಪ ಗೌಪ್ಯವಾಗೇ ಇದೆ. ಅವನದೇ ಕೃತಿಯಾದ ಪ್ರಭುಲಿಂಗ ಲೀಲೆಯಲ್ಲೂ ಅವನ ಬಗ್ಗೆ ಅಸ್ಪಷ್ಟ ಮಾಹಿತಿ ಇದೆ. ಚಾಮರಸನು ತನ್ನ ಕೃತಿಯಲ್ಲಿ ಕಾಲ, ಸ್ಥಳ, ಮತಗಳನ್ನು ಸಹ ಗುಪ್ತವಾಗಿಯೇ ಇಟ್ಟಿದ್ದಾನೆ. ತನ್ನ ಹೆಸರನ್ನು ಉಲ್ಲೇಖಿಸಿಲ್ಲ, ಇಲ್ಲಿಯೂ ಸಹ ತನ್ನ ಹೆಸರು ಉಲ್ಲೇಖಿಸಿಲ್ಲ. ವಿವರಿಸಿ ಒಡೆ ಲೀಲೆಯನ್ನು ಹೇಳುವ ದಿಟ ನಾನಲ್ಲ, ಗುರು 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 ಗುಹೇಶ್ವರನ ಆಗಳಿಗೆ ಗುರು ಗುಹೇಶ್ವರನ ನಾಗಳ್ಳಿ ಎನ್ನನ್ನು ನುಡಿಸಿದೊಡೆ ನುಡಿದಾಗ ಮಾಡಿಯೇ ಪೇಳ್ದಿನೋಪು ಪ್ರಭುಲಿಂಗ ಲೀಲೆಯನ್ನು. ಆ ಗುರು 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 ಗುಹೇಶ್ವರನೇ
ಹೇಳಿದಾಗ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂದು ಕಾವ್ಯದ ಆರಂಭದಲ್ಲಿಯೇ ಚಾಮರಸ ಹೇಳಿದ್ದಾನೆ. ಅಂದರೆ ಈ ಕವಿಯ ಒಂದು ವಿರಕ್ತ ಭಾವ ಹಾಗೂ ನಿರಂಕಾರ ಪ್ರಜ್ಞೆಗೆ ಇದು ಸಾಕ್ಷಿಯಾಗಿದೆ. ನಂತರ ಆಗಿ ಹೋದ ಕವಿಗಳು ಚಾಮರಸನನ್ನು ಕುರಿತು ಚಾಮ, ಚಾಮಣ್ಣ, ಚಾಮಯ್ಯ, ಚಾಮರಸ ಮತ್ತು ಚಾಮರಸಯ್ಯ ಎಂದು ಗೌರವದಿಂದ ಅವನನ್ನು ಸ್ಮರಿಸಿದ್ದಾರೆ. ಪ್ರಭುಲಿಂಗ ಲೀಲೆಯು ಚಾಮರಸನೇ ಬರೆದ ಕೃತಿಯಾಗಿದೆ ಎಂಬುದಕ್ಕೆ ಸಾಹಿತ್ಯ ವಿದ್ವಾಂಸರು ಸಾಕಷ್ಟು ಆಧಾರಗಳನ್ನು ಸಹ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಕ್ರಿಸ್ತಶಕ ಸುಮಾರು 1525 ಒಂದು ಪ್ರೌಢರಾಯನ ಕಾವ್ಯದಲ್ಲಿ ನಿಂತೆಂದಲು ನಿಂಜಂತೆ ಪ್ರಭುಲಿಂಗ ಲೀಲೆಯನ್ನು ಮಾಡೆಂದು ಅಭಯವಿಯೇ ಎಂದು ಅದೃಶ್ಯ ಕವಿಯು ಚಾಮರಸನನ್ನು ಸ್ಮರಿಸಿದ್ದಾನೆ. ಮುಂದೆ ಕ್ರಿಸ್ತಶಕ 1650 ರಾಘವಾಂಕ ಚರಿತ್ರೆಯಲ್ಲಿ ಪ್ರಭುಲಿಂಗ ಲೀಲೆಯನ್ನು ಪೇಳ್ದ ಚಾಮರಸ ಎಂದು ಸಿದ್ಧನಂಜೇಶನು ಚಾಮರಸನನ್ನು ಸ್ಮರಿಸಿದ್ದಾನೆ. ಪ್ರಭುಲಿಂಗ ಲೀಲೆಯನ್ನು ತೆಲುಗು, ಮರಾಠಿ ಭಾಷೆಗಳಿಗೆ ಭಾಷಾಂತರಿಸಿದ ಕವಿಗಳು ಸಹ ಕನ್ನಡ ಪ್ರಭುಲಿಂಗ ಲೀಲೆಯ ಕರ್ತೃ ಚಾಮರಸನೇ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಭುಲಿಂಗ ಲೀಲೆಯ ಕರ್ತೃ ಎಂದು ಚಾಮರಸನನ್ನು ಹೊರತುಪಡಿಸಿ ಬೇರಾವ ಕವಿಯ ಹೆಸರು ಪ್ರಸ್ತಾಪವಾಗಿಲ್ಲವೆಂಬುದನ್ನು ಗಮನಿಸಿದರೆ ಪ್ರಭುಲಿಂಗ ಲೀಲೆಯನ್ನು ಬರೆದ ಕವಿ ಚಾಮರಸನೇ ಎಂದು ನಿಸ್ಸಂದೇಶವಾಗಿ ನಾವು ಹೇಳಬೇಕಾಗುತ್ತೆ. ಅಲ್ಲಿ ಅಂದರೆ ಅಲ್ಲಮನ ಇಲ್ಲಿ ವ್ಯಕ್ತಿತ್ವ ಹಾಗೂ ಶರಣಧರ್ಮದಿಂದ ಅತ್ಯಧಿಕವಾಗಿ ಪ್ರಭಾವಿತನಾಗಿರುವ ಚಾಮರಸನು ನಾನು ಎಂಬ ಅಹಂಕಾರದ ಭಾವನೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದ ಕವಿಯಾಗಿದ್ದರಿಂದ ತನ್ನ ಯಾವುದೇ ಕೃತಿಯಲ್ಲಿ ಅವನು ತನ್ನ ಹೆಸರನ್ನು ಪ್ರಸ್ತಾಪಿಸಿಲ್ಲ. ಮತ್ತು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಮತ್ತು ಗುರುರಾಜ ಚರಿತ್ರೆ ಹಾಗೂ ಪ್ರೌಢರಾಯನ ಕಾವ್ಯಗಳ ಪ್ರಕಾರ ಮೂಲತಃ ಬ್ರಾಹ್ಮಣನಾಗಿದ್ದ ಚಾಮರಸನು ಕುಮಾರವ್ಯಾಸನ ಸಂಬಂಧಿಯಾಗಿದ್ದ, ಅಂದರೆ ಬೀಗನಾಗಿದ್ದ. ದೊರೆಯ ಅಪ್ಪಣೆ ಮೇರೆಗೆ ಕುಮಾರವ್ಯಾಸ ಚಾಮರಸರಿಬ್ಬರೂ ಸೇರಿ ಮಹಾಭಾರತ ಕೃತಿಯನ್ನು ರಚಿಸಿದರು. ಚಾಮರಸನ ಕೃತಿಯೇ ವಿದ್ವಾಂಸರಿಗೆ ಪ್ರಶಂಸೆಗೆ ಪಾತ್ರವಾಗಿದ್ದನ್ನು ಸಹಿಸದ ಕುಮಾರವ್ಯಾಸನು ತನ್ನ ಹೆಂಡತಿಯ ಮೂಲಕ ಆತನ ಅಣ್ಣನಾದ ಚಾಮರಸನ ಕೃತಿಯನ್ನು ಸುಟ್ಟು ಹಾಕಿಸಿದನೆಂದು ಈ ಘಟನೆಯಿಂದ ತೀವ್ರ ನೊಂದುಕೊಂಡ ಚಾಮರಸನು ವೀರಶೈವ ಧರ್ಮಕ್ಕೆ ಮತಾಂತರ ಹೊಂದಿದನೆಂದು ಈ ಕಾವ್ಯಗಳಲ್ಲಿ ಹೇಳಲಾಗಿದೆ. ಆದರೆ ಈ ಘಟನೆಗೆ ಪೂರಕವಾದ ಚಾರಿತ್ರಿಕ ಅಂಶಗಳು ಸಹ ನಮಗೆ ಲಭ್ಯವಾಗಿಲ್ಲ. ಮುಂದೆ ಇವನ ಕಾಲಮಾನದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಚಾಮರಸನ ಒಂದು ಜೀವಿತ ಕಾಲವು ಐತಿಹಾಸಿಕವಾಗಿ ಬಹಳ ಮಹತ್ವಪೂರ್ಣವಾದ ಒಂದು ಕಾಲಘಟ್ಟ. ಅವನ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆ. ಹಲವಾರು ಕಾವ್ಯಗಳಿಂದ ಸ್ಪಷ್ಟವಾಗಿರುವ ಒಂದು ಸಂಗತಿ ಎಂದರೆ ಪ್ರೌಢರಾಯನ ಮಂತ್ರಿ ಜಕ್ಕಣಾರ್ಯನು ನಡೆಸಿದ ವೀರಶೈವ ಧರ್ಮದ ಪುನರ್ಜೀವನ ಕಾಲದಲ್ಲಿ ವೀರನ್ನೊಡೆಯ, ಕರಸ್ಥಳದ ನಾಗಿದೇವ, ಕಲ್ಲುಮಠದ ಪ್ರಭುದೇವ, ಮೊಗ್ಗೆಯ ಮಾಯಿದೇವ ಮತ್ತು ಲಕ್ಕಣ್ಣ ದಂಡೇಶ ಮುಂತಾದವರ ಜೊತೆಯಲ್ಲಿ ಚಾಮರಸನೂ ಇದ್ದನು. ಹಾಗಾಗಿ ಪ್ರೌಢದೇವರಾಯನ ರಾಜ್ಯಭಾರ ಮಾಡಿದ ಕ್ರಿಸ್ತಶಕ 1419 1447 ಅವಧಿಯನ್ನು ಆಧರಿಸಿ ಚಾಮರಸನ ಕಾಲವು 1430 ಎಂದು ಕವಿ ಚರಿತ್ರೆಕಾರರು ಅವರು ನಿರ್ಧರಿಸಿದ್ದಾರೆ. ಇದರೊಂದಿಗೆ ಇವನ ಒಂದು ಸ್ಥಳ ಯಾವುದು, ಚಾಮರಸನ ಒಂದು ಊರು ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಅನೇಕ ಮಾಹಿತಿ ನಮಗೆ ಲಭ್ಯವಾಗಿವೆ. ಚಾಮರಸನು ನಾಗಣಾಪುರದವನೆಂದು ಪ್ರಭುದೇವ ಸಾಹಿತ್ಯ ಬರೆದ ಪರ್ವತೇಶ್ವರ ಕವಿ ಮತ್ತು ಪ್ರಭುಲಿಂಗ ಲೀಲೆಯನ್ನು ಮರಾಠಿಗೆ ಭಾಷಾಂತರಿಸಿದ ಬ್ರಹ್ಮದಾಸ ಕವಿಗಳ ಪ್ರಕಾರ ಹೇಳಲಾಗುತ್ತದೆ. ಅಂದರೆ ನಾಗಣಾಪುರ, ಇಲ್ಲಿ ಗದಗನ ಹತ್ತಿರ ಇರತಕ್ಕಂಥ ಒಂದು ನಾಗಣಾಪುರ ಅಥವಾ ನಾರಾಯಣಪುರ ಅಂತ ಒಂದು ಮಾತಿದೆ. ಆದರೆ
ಚೋರಬಸವ ಚರಿತ್ರೆ ಬರೆದ ಶಂಕರ ಕವಿಯು ಗುರುವೇ ನಾ ಪುಟ್ಟೊಡೆ ಗದಗು ಎಂದು ಚಾಮರಸನ ಬಾಯಿಂದ ನುಡಿಸಿದ್ದಾನೆ. ಈ ಅಂಶಗಳಿಂದ ಚಾಮರಸನು ನಾಗಣಾಪುರ ಅಥವಾ ಗದುಗಿನವನೆಂದು ನಮಗೆ ಊಹಿಸಬಹುದಾಗಿದೆ. ಇಲ್ಲಿ ಚಾಮರಸನು ಕುಮಾರವ್ಯಾಸನ ಸಂಬಂಧಿ ಬೀಗ, ಅಂದರೆ ಕುಮಾರವ್ಯಾಸನ ತಂಗಿಯ ಗಂಡನೆಂಬ ಕಥೆಯೂ ಸಹ ಚಾಮರಸನು ಗದುಗಿನ ಪರಿಸರದಲ್ಲಿ ಬದುಕಿ ಬಾಳಿರುವ ಬಗ್ಗೆ ಸ್ವಲ್ಪ ನಮಗೆ ಪುಷ್ಟಿ ನೀಡುತ್ತದೆ. ಅಂದರೆ ಜನನ ಮತ್ತು ಬಾಲ್ಯವನ್ನು ಗದುಗಿನಲ್ಲಿ ಕಳೆದಿರಬಹುದಾದ ಈ ಕವಿಯು ಮುಂದೆ ಸಹಜವಾಗಿಯೇ 101 ವಿರಕ್ತರ ಜೊತೆಯಲ್ಲಿ ಹಂಪೆಯಲ್ಲಿ ಬಾಳಿ ಬದುಕಿದ ಅಂತಕ್ಕಂಥ ಸಂಗತಿಯೂ ಸಹ ನಮಗೆ ತಿಳಿದು ಬರ್ತದೆ. ಪ್ರಭುಲಿಂಗ ಲೀಲೆ ಕವಿ ಚಾಮರಸನ ಏಕೈಕ ಒಂದು ಭಾಮಿನಿ ಷಟ್ಪದಿಯ ಕಾವ್ಯ. ದೇವ ಮಾನವನಾದ ಅಲ್ಲಮ್ಮ ಪ್ರಭುದೇವನ ಜೀವನ ಚರಿತ್ರೆ ಇದರಲ್ಲಿದೆ. ಪ್ರಭುದೇವನು ಲಿಂಗ ಸ್ವರೂಪನಾಗಿ ಎಸಗಿದ ಪವಾಡವೇ ಅದು ಪ್ರಭುಲಿಂಗ ಲೀಲೆ. ಈ ಒಂದು ಕೃತಿಯ ಮೂಲ ತಿರುಳು ಇದು 1111 ಪದ್ಯಗಳಿಂದ ಕೂಡಿದ ಒಂದು ಪ್ರಭುಲಿಂಗ ಲೀಲೆ. ತೆಲುಗು, ತಮಿಳು, ಮರಾಠಿ ಮತ್ತು ಸಂಸ್ಕೃತ ಭಾಷೆಗಳಿಗೆ ಇದು ಅನುವಾದಗೊಂಡಿದೆ. ಇದನ್ನು ನೋಡಿದರೆ ಕವಿ ಚಾಮರಸನ ಕಾವ್ಯಶಕ್ತಿಯ ಒಂದು ಜನಪ್ರಿಯತೆ ಅರಿವು ನಮಗಾಗುತ್ತದೆ. ಕನ್ನಡ ಕಾವ್ಯಗಳಲ್ಲಿ 4 ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರವಾದ ಏಕೈಕ ಕಾವ್ಯ ಪ್ರಭುಲಿಂಗ ಲೀಲೆ. ಇದು ರೋಮಾಂಚನಕಾರಿ ಸಂಗತಿಯೂ ಸಹ ಹೌದು. ಚಾಮರಸನ ಬಹುದೊಡ್ಡ ಕವಿ ಎಂಬುದನ್ನು ಇದು ನಮಗೆ ಸ್ಪಷ್ಟಪಡಿಸುತ್ತದೆ. ಮತ್ತು ಕನ್ನಡದ ಚರಿತ್ರ ಗ್ರಂಥಗಳಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆ ಒಂದು ಶ್ರೇಷ್ಠ ಕೃತಿ. ಪ್ರಭುಲಿಂಗನ ಲೀಲೆಯ ಕಥಾನಾಯಕ ಅಲ್ಲಮ್ಮ ಪ್ರಭುದೇವ. ಅಂದರೆ ಚರಿತ್ರಕಾರ ಚಾಮರಸ ಇದರ ಮನೋಧರ್ಮದಲ್ಲಿ ಮೇಳೆಯಿದೆ. ಈ ಮೇಳವಿಕೆಯ ಪ್ರಭುಲಿಂಗ ಲೀಲೆಯ ಶ್ರೇಷ್ಠತೆಗೆ ಇಲ್ಲಿ ಕಾರಣವಾಗಿದೆ ಅಂತ ಮಾತನಾಡ್ತಾನೆ. ಈ ಅಲ್ಲಮ್ಮ ಪ್ರಭುವನ್ನು ಕುರಿತಾಗಿನ ಹರಿಹರ ಪ್ರಭುದೇವರ ರಗಳೆ ಅಂತಕ್ಕಂಥ ಒಂದು ರಗಳೆಯಲ್ಲಿ ಒಂದು ಇದು ರಗಳೆಯನ್ನು ರಚನೆ ಮಾಡ್ತಾನೆ. ಅದರೊಂದಿಗೆ ಇಲ್ಲಿ ಚಾಮರಸ ಪ್ರಭುಲಿಂಗ ಲೀಲೆ ಬರೀತಾನೆ. ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ. ಎರಡೂ ಕೃತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೂ ಸಹ ಚಾಮರಸನ ಒಂದು ಪ್ರಭುಲಿಂಗ ಲೀಲೆ ಒಂದು ಭಾಳ ಮಹತ್ವದ ಕೃತಿಯಾಗಿ ಇದು ಪರಿಣಮಿಸಿದೆ. ಇಲ್ಲಿ ಪ್ರಸ್ತುತ ಈ ಪದ್ಯ ಭಾಗವನ್ನು ಚಾಮರಸ ಕವಿಯ ಪ್ರಭುಲಿಂಗ ಲೀಲೆಯ 7ನೆಯ ಗತಿಯಲ್ಲಿ ಬರ್ತಕ್ಕಂಥ 11ನೆಯ ಮಾಯಾ ಕೋಲಾಹಲ ಭಾಗದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಸೊ ಇದರ ಮುಂದುವರಿದ ಭಾಗವನ್ನು ಮಾಯಾ ಕೋಲಾಹಲ ಕುರಿತು ಮುಂದಿನ ಒಂದು ತರಗತಿಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಎಲ್ರಿಗೂ ನಮಸ್ಕಾರ.